ಪಂದ್ಯದ ವೇಳೆ ಆಯಿತು ದೊಡ್ಡ ಡ್ರಾಮಾ ಮುಖಾಮುಖಿಯಾದರೂ ಡೇವಿಡ್ ವಾರ್ನರ್ ಹಾಗೂ ರವಿಚಂದ್ರನ್ ಅಶ್ವಿನ್ ಹೌದು ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವ ಎರಡನೇ ಓಡಿಯ ಪಂದ್ಯದಲ್ಲಿ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು ಏನೆಂದರೆ ಡೇವಿಡ್ ವಾರ್ನರ್ ಅಶ್ವಿನ್ ಮುಂದೆ ಬ್ಯಾಟಿಂಗ್ ಮಾಡುವಾಗ ವಾರ್ನರ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದರು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಆಡುತ್ತಿದ್ದರು ಮತ್ತು ಶಾಟ್ ಹೊಡೆದಾಗೆಲ್ಲ ಅಶ್ವಿನ್ ಬಳಿ ಹೋಗಿ ಅವರನ್ನು ಕೆಣಕುತ್ತಿದ್ದರು ಮತ್ತು ಇದನ್ನು ನೋಡಿ ಆಸ್ಟ್ರೇಲಿಯಾದ ಆಟಗಾರರು ನಗುತ್ತಿದ್ದರು ಆದರೆ ನಂತರ ಅಶ್ವಿನ್ ವಾರ್ನರ್ ಗೆ ಬಲೆಗೆ ಸಿಲುಕಿಸಿ ಎಲ್ ಬಿ ಡಬ್ಲ್ಯೂ ಔಟ್ ಮಾಡಿದರು ಹಾಗೂ ಕೋಪದಲ್ಲಿ ವಾರ್ನರ್ ಗೆ ಏನೋ ಹೇಳಿದರು ನಂತರ ಇಬ್ಬರ ನಡುವೆ ಮಾತಿನ ಮುಖಾಮುಖಿ ಕೂಡ ಆಯಿತು ಆದರೆ ಸ್ನೇಹಿತರೆ ಇಲ್ಲಿ ಅಶ್ವಿನ್ ಅವರ ಗೆಲುವಾಯಿತು ಏಕೆಂದರೆ ಅವರು ಡೇವಿಡ್ ವಾರ್ನರ್ ಅವರ ವಿಕೆಟ್ ಪಡೆದರು ನಂತರ ವಾರ್ನರ್ ಕೂಡ ಹೆಚ್ಚು ಮಾತನಾಡದೆ ಸುಮ್ಮನೆ ಪೆವಿಲಿಯನ್ ಗೆ ಹೋದರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಬ್ಬರಲ್ಲಿ ಯಾರು ತಪ್ಪು ಎಂದು ಕಮೆಂಟ್ ಮೂಲಕ ತಿಳಿಸಿ